ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ಭಟ್ಕಳ ತಾಲೂಕಾ ನಾಮಧಾರಿ ಸಮಾಜದ ವತಿಯಿಂದ ಪ್ರತಿಭಾ ಪುರಸ್ಕಾರ. ಭಟ್ಕಳ ತಾಲೂಕಿನ ತಿರುಮಲ ವೆಂಕಟರಮಣ ಸಭಾಭವನದಲ್ಲಿ ತಾಲೂಕಾ ನಾಮಧಾರಿ ಸಮಾಜದ ವತಿಯಿಂದ 2023-24 ಸಾಲಿನಲ್ಲಿ SSLC ಹಾಗೂ PUCಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಶಿವಾನಂದ ನಾಯ್ಕ್, ನಾವು ಕಾಣಿಕೆ ಹುಂಡಿಯ ಪರಿಕಲ್ಪನೆಯೊಂದಿಗೆ 3 ಹಿಂದೆ ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ದೆವು. ಪ್ರಥಮ ವರ್ಷದಲ್ಲಿ 30 ಶೈಕ್ಷಣಿಕ ನಿಧಿಯ ಹುಂಡಿಯಿಂದ 50,000 ರೂಪಾಯಿಯನ್ನು ಸಂಗ್ರಹಿಸಿ, ಜೊತೆಗೆ ಸಮಾಜ ಬಾಂಧವರು ನೀಡಿದ 2,00,000 ಒಗ್ಗೂಡಿಸಿ 20 ವಿದ್ಯಾರ್ಥಿಗಳಿಗೆ ತಲಾ 5,000 ರೂಪಾಯಿಯನ್ನು ನೀಡಿದ್ದೆವು. ಎರಡನೆಯ ವರ್ಷದಲ್ಲಿ 120 ಶೈಕ್ಷಣಿಕ ನಿಧಿಯ ಹುಂಡಿಯಿಂದ 1,00,000 ಹಾಗೂ ಸಮಾಜ ಬಾಂಧವರಿಂದ 3.3 ರೂಪಾಯಿಯನ್ನು ಸಂಗ್ರಹಿಸಿ, ಅದರಲ್ಲಿ 18 ವಿದ್ಯಾರ್ಥಿಗಳಿಗೆ ತಲಾ 5,000, ಒಬ್ಬ ವಿದ್ಯಾರ್ಥಿಗಳಿಗೆ 3,000, ಇಬ್ಬರು ವಿದ್ಯಾರ್ಥಿಗಳಿಗೆ ತಲಾ 10,000 ರೂಪಾಯಿ, ಒಬ್ಬ ವಿದ್ಯಾರ್ಥಿಗಳಿಗೆ 12,000, ಎರಡು ವಿದ್ಯಾರ್ಥಿಗಳಿಗೆ 13,000 ರೂಪಾಯಿಗಳನ್ನು, ಹಾಗೆಯೇ ಒಬ್ಬ ವಿದ್ಯಾರ್ಥಿಗಳಿಗೆ 18,000 ನೀಡಿದ್ದೆವು. ಈ ಸಂಘಟನೆಯ ಮೂಲಕ ಮುಂದಿನ ದಿನಗಳಲ್ಲಿ ಇನ್ನೂ ಮಹತ್ತರ ಶೈಕ್ಷಣಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಅದಕ್ಕೆ ಸಮಾಜದ ಸಹಕಾರ ಅಗತ್ಯವಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ನಾಮಧಾರಿ ಸಮಾಜದ ಅಧ್ಯಕ್ಷರಾದ ಅರುಣ್ ನಾಯ್ಕ್ ಮಾತನಾಡಿ, ನಾವು ಮುಂದಿನ ದಿನಗಳಲ್ಲಿ ಸಮಾಜ ನೆನಪಿಟ್ಟುಕೊಳ್ಳುವಂಥ ಕಾಣಿಕೆಯನ್ನು ಕೊಡುವುದಾಗಿ, ಸಮಾಜದಿಂದ ಸಹಾಯವನ್ನು ಪಡೆದುಕೊಂಡ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಏನಾದರೂ ಸಹಾಯ ಮಾಡಬೇಕು. ವಿದ್ಯಾರ್ಥಿಗಳು ಮೊಟ್ಟ ಮೊದಲನೆಯದಾಗಿ ತಾವು ಬೆಳೆದು ದೊಡ್ಡವರಾದ ಮೇಲೆ ತಮ್ಮನ್ನು ಕೈ ಹಿಡಿದು ಬೆಳೆಸಿದ ತಂದೆ ತಾಯಿಯನ್ನು ಗೌರವದಿಂದ ನೋಡಿಕೊಳ್ಳಬೇಕು ಎಂದು ಹೇಳಿದರು. ಕಾರ್ಯಕ್ರಮದ ಭಾಗವಾಗಿ ಸಮಾಜವನ್ನು ಬಲಾಢ್ಯಗೊಳಿಸುವ ನಿಟ್ಟಿನಲ್ಲಿ ಶ್ರಮಿಸಿದ ಹಿರಿಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ರಾಘವೇಂದ್ರ ನಾಯ್ಕ್, KR ನಾಯ್ಕ್, ರವಿ ನಾಯ್ಕ್, ಈರಪ್ಪ ನಾಯ್ಕ್, ಭವಾನಿ ಶಂಕರ್, ಶಿವಾನಂದ್ ನಾಯ್ಕ್, KR ನಾಯ್ಕ್, ಪಾಂಡುರಂಗ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಮಂಜುನಾಥ್ ನಾಯ್ಕ್ ಪ್ರಾರ್ಥಿಸಿದರೆ ಪಾಂಡುರಂಗ ನಾಯ್ಕ್ ಸ್ವಾಗತಿಸಿದರು. ನಾರಾಯಣ ನಾಯ್ಕ್ ಮತ್ತು ಪರಮೇಶ್ವರ್ ನಾಯ್ಕ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.